ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಹೇಳಿದ್ರೆ ಒಂದು ರಾಕೇಶ್. ಈಗ ಯಾಕೆ ಆ್ಯಕ್ಚುಲಿ ನಂದು ಮತ್ತು ಅವಂದು ಮತ್ತು ಅವನ ತಮ್ಮಂದು ನನ್ನ ತಮ್ಮಂದು ಬಾಡಿ ಲ್ಯಾಂಗ್ವೇಜ್ ಒಂದು ಆಲ್ಮೋಸ್ಟ್ ಸೇಮ್ ಇದೆ. ಅವರದ್ದು ಇದು ಏನು ಡ್ರಾಮಾಟಿಕ್ ಆಗಿ ಕಾಣ್ತಾ ಇಲ್ಲ, ಅವನು ಕೂಡ ಹಾಗೆ ಡ್ರಾಮಾಟಿಕ್ ಆಗಿ ಮಾಡ್ತಾ ಇಲ್ಲ. ಏನು ಆ ಪರ್ಟಿಕ್ಯುಲರ್ ಪೊಸಿಷನ್ಗೆ ಏನು ಮಾಡಬೇಕು ಅದನ್ನೇ ಮಾಡ್ತಾ ಇದ್ದಾನೆ. ಮತ್ತು ಜಗಳ ಆದ ಕೂಡ ಅವನದನ್ನು ಕ್ಲೋಸ್ ಮಾಡಲಿಕ್ಕೆ ನೋಡ್ತಾ ಇದ್ದಾನೆ ಶಿವಾಯ್. ಇನ್ನೊಬ್ಬರಿಗೂ ಹೋಗಿ ಒಳಗೆ ಮಾಡೋದು ಈಗ ಮಾಡೋದು ಅಂತ ಇಲ್ಲ. ಅದು ಆ್ಯಕ್ಚುಲಿ ಬೇಕಿರೋದು, ಯಾಕಂದರೆ ಅಲ್ಲಿ ಈ ಸರ್ವೈವ್ ಆಗಲಿಕ್ಕೆ ಏನೆಲ್ಲ ಮಾಡಬೇಕು ಮತ್ತು ನಾನು ಜೆನ್ಯೂನ್ ಆಗಿ ನಾನೇನು ಅಂತ ಅವನು ಕೂಡ ತೋರಿಸ್ತಾ ಇದ್ದಾನೆ. ಸೊ ಅವನು ಬಟ್ ಟಫ್ ಕಂಟೆಸ್ಟೆಂಟ್ ಅವನಿಗೆ. ಇನ್ನೊಂದು ಏನಂದರೆ ಮತ್ತು ಸಾನಿಯಾ, ಅವಳು ಈಗ ಆ್ಯಕ್ಚುಲಿ ಏನು ಮಾಡ್ತಾ ಇದ್ದಾಳೆ ಅಂದರೆ ಗೇಮ್ ಪರ್ಫೆಕ್ಟ್ ಆಗಿ ತಿಳ್ಕೊಂಡಿದ್ದಾಳೆ. ಸೊ ಅವಳು ಅಲ್ಲಿ ಮಾಡ್ತಾ ಇರೋದೆಲ್ಲ, ಓ ಏನು ನಾನೊಂದು ಇಲ್ಲಿ ಏನು ಕಂಟೆಸ್ಟೆಂಟ್ ಆಗಿ ಬಂದಿದ್ದೇನೆ, ಆ ಕಂಟೆಸ್ಟೆಂಟ್ ಆಗಿ ಬಂದಿರೋದು ನಂದು ಏನು ರೆಸ್ಪಾನ್ಸಿಬಿಲಿಟಿ, ನಂದು ಏನು ಇಲ್ಲಿ ಕೆಲಸ ಇದೆ, ಅದನ್ನು ಅವಳು ಮಾಡ್ತಾ ಇದ್ದಾಳೆ. ಸೊ ಶಿ ಇಸ್ ಅ ನ್ಯಾಚುರಲ್. ಆ್ಯಕ್ಚುಲಿ ಅವಳು ಅದರಲ್ಲಿ ಫೇಕ್ಗೆ ಏನು ಕಾಣ್ತಾ ಇಲ್ಲ. ಆ್ಯಕ್ಚುಲಿ ಅಲ್ಲಿ ನನಗೆ ಅದು ಇದ್ರೇ ಜನಗಳು ಒಪ್ಕೋತಾರೆ ಅನ್ನೋದು ನಂದು ನಂಬಿಕೆ. ಅದನ್ನು ಅವರು ಇಬ್ಬರು ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಅವರಿಬ್ಬರು ಅವನಿಗೆ ಟಫ್ ಇದು ಕಾಂಪಿಟೇಟರ್ಸ್. ಹಾಂ, ಮನಸ್ಥಿತಿಯವರು ಬಂದಿದ್ದಾರೆ ಇದ್ದಾರೆ. ಹಂಡ್ರೆಡ್ ಪರ್ಸೆಂಟ್ ಆಗ್ತಾನೆ. ಯಾಕಂತ ಹೇಳಿದ್ರೆ ಅವನು ಈಗ ನಾನು ಹೇಳೋದಾದ್ರೆ ಇಲ್ಲಿ ನಾನು ಅವನನ್ನು ಈಗ ಎಷ್ಟು ಚಿಕ್ಕದಿಂದ ನೋಡ್ತಾ ಇದ್ದೇನೆ, ಅವನು ಸಾಫ್ಟ್ ಅವನು ತುಂಬ, ಮತ್ತೊಂದು ಪೇಷನ್ಸ್ ಲೆವೆಲ್ ಅವನಿಗೆ ತುಂಬ ಇದೆ. ಆ ಪೇಷನ್ಸ್ ಲೆವೆಲೇ ಅವನಿಗೆ ಇಲ್ಲಿ ತನಕ ತಂದು ಮುಟ್ಟಿಸಿರೋದು ಒಂದು. ಯಾಕಂತ ಹೇಳಿದ್ರೆ ಅವನು ತುಂಬ ಅವನು ಅಪ್ ಆ್ಯಂಡ್ ಡೌನ್ ನೋಡಿದ್ದಾನೆ. ಅವನು ತುಂಬ ಸತಿ ಸೋತಿದ್ದು ಇದೆ ಇಂಡಸ್ಟ್ರಿಯಲ್ಲಿ. ಆವ ಕೂಡ ಅವನ ಪೇಷನ್ಸ್, ಅವನ ನಂಬಿಕೆ, ಒಳಗಿರೋ ಕಾನ್ಫಿಡೆಂಟ್ ಅವನನ್ನು ಸೋಲಲಿಕ್ಕೆ ಬಿಡಲಿಲ್ಲ. ಮತ್ತು ಎಷ್ಟು ಯಾವ ಜನಗಳು ಏನು ಹೇಳಿದ್ರು, ತುಂಬ ನೆಗೆಟಿವ್ಸು ಬಂದಿದೆ ಒಂದು ಈ ಫೀಲ್ಡಲ್ಲಿ, ನಿನಗೆ ಮೂವಿ ಇಂಡಸ್ಟ್ರಿ ಆಗೋದಿಲ್ಲ, ಆಮೇಲೆ ನಿನಗೆ ಆ್ಯಂಕರಿಂಗ್ ಆಗು, ಅದನ್ನು ಅವನು ಹೇಗೆ ಹೇಳಿದಾನಂದರೆ ತಲೆಗೆ ತಗೊಂಡು ಅವನಿಗೆ ಬೈದಿದ್ದಿಲ್ಲ, ನಕ್ಕೊಂಡೇ ಮಾತಾಡಿ ನನ್ನ ಎದುರುಗಡೆನೇ ಆಗಿರೋದಿದೆಲ್ಲ ನಕ್ಕೊಂಡು ಅವರನ್ನು ಮಾತಾಡಿಸ್ಕೊಂಡು, ಇಲ್ಲ ನನ್ನ ಪ್ರಯತ್ನ ಇದೆ ನೋಡೋಣ ಇನ್ನೊಂದು ಎರಡು ವರ್ಷ ನೋಡೋಣ ಅಂಥದ್ದೇ. ಅಂದರೆ ಈಗ ನಾನು ಅದೇನು ಹೇಳ್ತದೆ, ನೀನೇನು ಹೇಳೋದು ನಂಗೆ ಗೊತ್ತಾಗ್ತದೆ ಅಂದರೆ ನಾನು ನಂದೊಂದು ಹಾರ್ಡ್ ಹ್ಯಾಶ್ ಆನ್ಸರ್ ಬಂದಿರಬಹುದಿತ್ತು. ಬಟ್ ಅವನು ಅದನ್ನು ಪಾಸಿಟಿವ್ ಆಗಿ ತಗೊಂಡು, ಇರಲಿ ಬಿಡಿ, ಈಗ ಅದೇ ಜನ ಬಂದು ಅವನ ಗಿರಿಗಿಟ್ ಸಕ್ಸಸ್ ಆದಾಗ 200 ಡೇಸ್ ಓಡಿದಾಗ ನಿನ್ನ ಹತ್ರ ಟ್ಯಾಲೆಂಟ್ ಇದೆ, ನೀನು ಇನ್ನೂ ಮೂವಿ ಮಾಡ್ಬೋದಂತ ಅದೇ ಮನುಷ್ಯ ಹೇಳಿದ್ದಿದೆ. ಸೊ ಅದೇ ಅಲ್ಲಿ ಕೂಡ ಇರೋದು, ಆ 16 ಜನ ಮನಸ್ಥಿತಿ ಒಂದೊಂದು ರೀತಿ ಹೇಳಿದಾಗ, ಈಗ ನಾವು ಗೆಳೆಯ ಅಷ್ಟೇ ಹೇಳಿದ್ರು ಆ 5 ಬಿರಳು ಒಂದೊಂದು ಥರ ಇರೋದಿಲ್ಲ ಅಂತ. ಸೊ ಅದರ ವಿಷಯ ಏನಂತ ಹೇಳಿದ್ರೆ ಅಲ್ಲಿ ಇರುವ ಮನಸ್ಥಿತಿ ಬೇರೆ ಬೇರೆ ಆಗಿರ್ಬೋದು. ಇವನ ಡ್ಯೂಟಿ ಏನಂತೇಳಿ ಆ ಮನಸ್ಥಿತಿಗೆ ಇವನ ಹೊಂದ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಅವನ ಇವನ ಕಾನ್ಫಿಡೆನ್ಸ್ ತಗೊಂಡು ಬರಬೇಕು. ಆ ಅದು ಎರಡು ಕೆಪಾಸಿಟಿ ಅವನ ಹತ್ರ ಇದೆ. ಸೊ ಅವನು ಮಾಡೇ ಮಾಡ್ತಾನೆ. ಸೊ ಅಲ್ಲಿ 15 ಜನದಲ್ಲಿ ಪ್ರಾಬ್ಲಮ್ ಏನಾಗುದಿಲ್ಲ ಅಂತ ನನಗೆ ಒಂದು ಇದೆ, ಕಾನ್ಫಿಡೆಂಟ್ ಇದೆ. ಹೋಗುವಾಗಲೇ ನಾನು ಹೇಳಿದ್ದೆ ನನಗೆ ನೆಗೆಟಿವ್ಸ್ ಬರ್ತದೆ, ಯಾಕಂತ ಹೇಳಿದ್ರೆ ಅಲ್ಲಿ ಕೆಲವು ಪರಿಸ್ಥಿತಿಗಳು ನಿಮ್ಮನ್ನು ಆ ರೀತಿ ಮಾತಾಡಿಸ್ಬೋದು ಆ ರೀತಿ ಮಾಡಿಸ್ಬೋದು. ಯಾಕಂದ್ರೆ ಅದೊಂದು 4 ಜನ, ಈಗ ನೋಡಿ 100 ಜನದಲ್ಲಿ 10 ಜನ ನೆಗೆಟಿವ್ ಹೇಳಿ ಹೇಳ್ತಾರೆ. ಹಾಂ, ಯಾಕಂದರೆ ಅದು ಅವನ ಥಾಟ್ಸ್, ಅವರವರ ಥಾಟ್ಸ್. ನಮಗೆ ನನಗೆ ಇಲ್ಲ ಅವನ ಬಗ್ಗೆ ಒಳ್ಳೇದೇ ಹೇಳಬೇಕಂತ ಹೇಳಿದ್ರೆ ಅದನ್ನು ಏನಂತ ನಂದು ಹಾಮ್ ಆಗ್ತದೆ. ಆ್ಯಕ್ಚುಲಿ ಅವನು ಹೇಳ್ತಿರೋದು ಸರಿಯಾಗಿರ್ತದೆ ಅವನ ಪ್ರಕಾರ. ಸೊ ಅದನ್ನು ನಾವು ಎಕ್ಸೆಪ್ಟ್ ಮಾಡಬೇಕು. ಒಂದು ವೇಳೆ ಅವನು ಹಾಗೆ ಇದ್ದರೆ ಅದನ್ನು ಚೇಂಜ್ ಮಾಡಿಸು ಅಂತ ನಾವು ಅವನಿಗೆ ಹೇಳಬೇಕು ಬಂದ ನಂತರ. ಸೊ ನೆಗೆಟಿವ್ ಬರೋದೇ ಇಲ್ಲ ಅಂತ ತಿಳ್ಕೊಳ್ಳೋದು ನನ್ನ ನಮ್ಮ ತಪ್ಪಾಗ್ತದೆ. ಯಾಕಂದರೆ ಅವನೊಂದು ಸೆಲೆಬ್ರಿಟಿಯಾಗಿ ಒಂದು ಆರ್ಟಿಸ್ಟಾಗಿ ನೆಗೆಟಿವ್ ಪಾಸಿಟಿವ್ ಅನ್ನು ತಗೊಳ್ಳಿಕ್ಕೆ ಯಾವಾಗಲೂ ರೆಡಿ ಇರಬೇಕು. ಮತ್ತು ಅವನ ಫ್ಯಾಮಿಲಿ ನಾವು ಆಗಿರೋದ್ರಿಂದ ನಾವು ಕೂಡ ಅದನ್ನು ತಗೊಳ್ಳಿಕ್ಕೆ ರೆಡಿ ಇರಬೇಕು. ಅದು ಅವನದು ಮಾತ್ರ ಅಲ್ಲ, ಅದು ನಮ್ಮದು ಕೂಡ ಜವಾಬ್ದಾರಿ. ಸೊ ಅದನ್ನು ನಾವೇನು ಮಾಡಬೇಕು, ಬ್ಯಾಲೆನ್ಸ್ ಆಗಿ ತಗೊಂಡು ನೆಗೆಟಿವ್ಸ್ ಬಂದರೂ ಅಕ್ಸೆಪ್ಟೆಡ್, ಪಾಸಿಟಿವ್ ಬಂದರೆ ತುಂಬ ಖುಷಿ. ಈಗ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.